ಸಾನ್ಯನಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಮೆಚ್ಯೂರಿಟಿ ಹೆಂಗೆ, ಈ ಬೋಲ್ಡ್ನೆಸ್ ಹೆಂಗೆ ಅಂತ? ಯಾಕಂದರೆ ನಾವು ತುಂಬ ಜನ ನೋಡಿದ್ದೀವಿ ಈ ಏಜಲ್ಲಿ, ಬಹುಶಃ ಈಗ ನಮ್ಮ ಹಿಂದಿನ ಜನ್ರೇಷನ್ ಅವರಿರ್ಬೋದು, ಅವರಾದರೂ ಕೂಡ ಈ ಏಜ್ನಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೊಳೋದಕ್ಕೆ ಇಲ್ಲ ಮಾತಾಡೋದಕ್ಕೆ ಇಲ್ಲ ಈ ಏಜ್ನಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಅದೊಂದು ಧೈರ್ಯನೇ ಇರೋದಿಲ್ಲ. ಬಟ್ ಸಾನ್ಯನಿಗೆ ಹೆಂಗೆ, ಈ ಬೋಲ್ಡ್ನೆಸ್ ಹೆಂಗೆ, ಇಷ್ಟೊಂದು ಮೆಚುರಿಟಿ ಹೆಂಗೆ ಅಂತ ಗೊತ್ತಿಲ್ಲ. ಪ್ರಾಬ್ಲಿ ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ನಮ್ಮ ಅಮ್ಮಂಗೆ ಹೇಳೋರು ಅವಳು ಈ ವಯಸ್ಸಿಗೇನೆ ಇಷ್ಟೊಂದು ಮೆಚ್ಯೂರ್ ಆಗಿದ್ದಾಳೆ ಅಂತ. ಅಂದರೆ ಇನ್ನೂ ಚಿಕ್ಕವಳಿರ್ಬೇಕಾದ್ರೆ ನಾನು ಏನೋ ಫಿಫ್ತ್ ಸಿಕ್ಸ್ ಸ್ಟ್ಯಾಂಡರ್ಡ್ ಆ ಥರ ಇರಬೇಕಾದ್ರೇ ನಾನು ಏನು ಆ ಥರ ಕಮೆಂಟ್ಸ್ಗಳು ಬರೋದು ನನ್ನ ಬಗ್ಗೆ. ಬಟ್ ಅದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಅದು ಗಾಡ್ಸ್ ಗ್ರೇಸ್ ಅನಿಸುತ್ತೆ ನನ್ನ ಮೇಲೆ, ನೀನು ಹಿಂಗೆ ಬೆಳಿಬೇಕು ಅನ್ನೋದು. ಆ್ಯಂಡ್ ಇನ್ನೊಂದೇನಂದರೆ ತುಂಬ ಅಂದರೆ ಲೈಫಲ್ಲಿ ತುಂಬ ಚಿಕ್ಕ ವಯಸ್ಸಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಆ್ಯಂಡ್ ಅದು ಒಂದು ಕಡೆ ನನಗೆ ಆ ಮೆಚ್ಯೂರಿಟಿನ ತಂದು ಕೊಟ್ಟಿರಬಹುದು. ಆ್ಯಂಡ್ ಇನ್ನೊಂದು ಚಿಕ್ಕ ಚಿಕ್ಕದ್ರಲ್ಲೂ ನಾನು ದೊಡ್ಡ ದೊಡ್ಡ ಪಾಠಗಳನ್ನ ನೋಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಇದನ್ನೇ ಹೇಳ್ತಾರಲ್ಲ, ನಾವು ನೇಚರಲ್ಲಿ ಪ್ರಕೃತಿಯಲ್ಲಿ ಚಿಕ್ಕ ಚಿಕ್ಕದ್ ನೋಡಿದಾಗಲೇ ನಾವು ಬೆಳೆಯೋದು ಅಂತ. ಈಗ ಒಂದು ಮರ ಅಂತ ಅಂದರೆ ಆ ಮರದಲ್ಲಿ ಆ ಬೇರು ಅಷ್ಟು ಚಿಕ್ಕ ಚಿಕ್ಕದಾಗಿ ಏನೋ ದೊಡ್ಡ ಬೇರಾಗಿದ್ರು ಕೂಡ ಅದ್ರಲ್ಲಿ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಬೇರ್ಗಳು ಹರಡ್ಕೊಂಡಿರುತ್ತೆ. ಆ ಚಿಕ್ಕ ಚಿಕ್ಕ ಬೇರಲ್ಲೂ ದೊಡ್ಡ ದೊಡ್ಡ ಪಾಠಗಳಿರುತ್ತೆ. ಆ ಚಿಕ್ಕ ಬೇರಿಂದನೇ ಪ್ರಾಬ್ಲಿ ಈ ಮರ ಇಷ್ಟು ದೊಡ್ಡದಾಗಿ ಬೆಳೆ ನಿಂತಿದೆಯೇನೋ. ಸೊ ಆ ಚಿಕ್ಕದ್ರಲ್ಲೂ ನನ್ನ ದೊಡ್ಡ ಪಾಠಗಳನ್ನ ಹುಡ್ಕಕ್ಕೆ ಟ್ರೈ ಮಾಡೋದ್ರಿಂದ ಪ್ರಾಬ್ಲಿ ಈ ಥರ ಬಂದಿರ್ಬೋದು. ಆ್ಯಂಡ್ ಇನ್ನೊಂದು ನನ್ನ ದಾರಿ ಇರೋದು ಆಧ್ಯಾತ್ಮದಲ್ಲಿ. ನನಗೂ ಆಧ್ಯಾತ್ಮಕ್ಕೂ ತುಂಬ ಒಂಥರ ಅದು ಆ ಸಂಬಂಧನೇ ಬೇರೆ. ಅದು ಪ್ರಾಬ್ಲಿ ನಮ್ಮ ಮನೆಯಿಂದನೇ ಬಂದಿರ್ಬೋದು. ನಮ್ಮ ಚಿಕ್ಕಮ್ಮಂದ್ರೆ ಆಗಿರಲಿ, ನಮ್ಮ ಅಮ್ಮ ಆಗಿರಲಿ, ಎಲ್ಲರೂ ಅದೇ ದಾರಿಲಿ ನಡೀತಿರೋದ್ರಿಂದ ನಾನು ಅದೇ ದಾರಿನ ಚೂಸ್ ಮಾಡಿದ್ರಿಂದ ನನಗೆ ಅದು ಬಂದಿದೆ. ಬಿಕಾಸ್ ನಾನು ದೀಕ್ಷೆ ತೊಗೊಂಡಿದ್ದೀನಿ, ನಾನು ಮಂತ್ರ ಜಪಿಸ್ತೀನಿ, ಮೆಡಿಟೇಷನ್ ಮಾಡ್ತೀನಿ, ಇದೆಲ್ಲ ಇರೋದ್ರಿಂದ ನನಗೆ ಅದು ಸ್ವಲ್ಪ ಹೆಲ್ಪ್ ಆಗಿದೆ ಅನಿಸುತ್ತೆ. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲೂ ಕೂಡ ನಾನು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಾನು ಬೆಡ್ ಮೇಲೆ ಕೂತ್ಕೊಂಡು ನಾನು ಜಪ ಮಾಡ್ತಾ ಇದ್ದೆ. ಬಿಕಾಸ್ ಇಡೀ ದಿವಸ ಟೈಮ್ ಸಿಗ್ತಾ ಇರಲಿಲ್ಲ ಹೆಂಗೆ ಮಾಡೋದು ಅಂತ. ಸೊ ರಾತ್ರಿ ಕೂತ್ಕೊಂಡು ನಾನು ಜಪ ಮಾಡ್ತಿದ್ದೆ, ಗ್ಯಾಪಲ್ಲಿ ಮೆಡಿಟೇಷನ್ ಮಾಡ್ತಿದ್ದೆ. ಅಥವಾ ಈಗ ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಒಬ್ಬರ ಜೊತೆ ಮಾತಾಡ್ತಿದ್ದೀನಿ ಅನ್ಬೇಕಾದ್ರೂ ಕೂಡ ನನ್ನ ಜಪ ನನ್ನ ಪಾಡಿಗೆ ಅದು ಮನಸ್ಸಲ್ಲಿ ನಡೀತಾನೇ ಇರುತ್ತೆ. ಸೊ ಈ ಥರ ನಡೀತಾ ಇರಬೇಕಾದ್ರೆ ಅದೊಂದು ಇನ್ನೊಂದು ಎಕ್ಸ್ಟ್ರಾ ಎನರ್ಜಿ, ಒಂದು ಎಕ್ಸ್ಟ್ರಾ ಪವರ್ ಸಿಕ್ಕಿದಂಗೆ ಆಗುತ್ತೆ. ಆ್ಯಂಡ್ ಅದು ನಿಮಗೆ ಇನ್ನೂ ಒಂದಷ್ಟು ಪಾಠಗಳನ್ನ ಕಲಿಸ್ತಾ ಹೋಗುತ್ತೆ. ಸೊ ಐ ಥಿಂಕ್ ದಟ್ ಈಸ್ ಮೈ ಸೀಕ್ರೆಟ್. ಓಕೆ, ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.